ಇದೊಂದು ದೊಡ್ಡ ಇತಿಹಾಸವುಳ್ಳಂತ ಒಂದು ಜಿಲ್ಲೆ ಮಲ್ನಾಡು. ನೀವು ಬಹಳ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಪ್ರಜ್ಞಾವಂತರು ಕೂಡ ಇದ್ದೀರಿ. ಈ ಸಮಾವೇಶಕ್ಕೆ ಅತಿ ಹೆಚ್ಚು ನನ್ನ ತಾಯಂದಿರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ಈ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವೆಲ್ಲ ಸೇರಿ ತಂದಿದ್ದೀರಿ. ಎರಡು ಸೀಟ್ ಬರ್ತಿತ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನಮ್ಮಲ್ಲೇ ಒಂದೆರಡು ಸೀಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು. ಆದರೆ ಈ ರಾಜ್ಯದಲ್ಲಿ 136 ಸೀಟ್ ಬಂದೇ ಬರ್ತದೆ ಅಂತ ಹೇಳಿದ್ದೆ. ನನ್ನ ಗುರಿ 141 ಇತ್ತು. ಒಂದು ಈ ಒಂದು ಬೀಡ್ನಿಂದ ಈ ನಾಡಿನಿಂದ ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾರು ನನ್ನ ತಾಯಂದಿರು ಇವತ್ತು ಬಂದಿದ್ದೀರಿ, ಯಾರು ನನ್ನ ಯುವಕರು ಬಂದಿದ್ದೀರಿ, ಯಾರು ರೈತರು ಬಂದಿದ್ದೀರಿ, ಈ 5 ಗ್ಯಾರಂಟಿಗಳ ಫಲಾನುಭವಿಗಳ ಏನು ಈ ಸಮಾವೇಶ ನಡೀತಾ ಇದೆ, ನೀವು ಚಿಂತೆ ಮಾಡೋದು ಬೇಡ. ಈ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ, ಬಹಳ ಬಲಿಷ್ಠವಾದಂತಹ ಸರ್ಕಾರ ಇದೆ. ಬಿಜೆಪಿಯ ನನ್ನ ಸ್ನೇಹಿತರು ಏನೇ ಟಿಕೆಟ್ ಟಿಪ್ಪಣಿ ಮಾಡಬಹುದು, ನಿಮ್ಗೆ ನಮ್ಮ ಸರ್ಕಾರಕ್ಕೆ ಓಟ್ ಹಾಕಲಿಲ್ಲ ಅಂದ್ರೆ ನಾವು ಕೇಂದ್ರದಲ್ಲಿ ನಾವು ಬಿಜೆಪಿ ಸರ್ಕಾರ ಬಂದ ತಕ್ಷಣ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು. ಅದು ಯಾವುದು ಸಾಧ್ಯ ಇಲ್ಲ. ಇನ್ನ 4 ವರ್ಷ ಅಲ್ಲ, ಮತ್ತೆ ನಿಮ್ಮ ಆಶೀರ್ವಾದದಿಂದ ಇನ್ನ 5 ವರ್ಷಕ್ಕೆ ನಿಮ್ಮ ಸರ್ಕಾರ, ಇನ್ನ 9 ವರ್ಷಗಳ ಕಾಲ ನಿಮ್ಮ ಸರ್ಕಾರ ಇರ್ತದೆ. ನನ್ನ ಮಾತನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾನೊಂದು ಮಾತು ಹೇಳಿದೆ ನಮ್ಮ ಯುವನಿಧಿ ಕಾರ್ಯಕ್ರಮಕ್ಕೆ ಬಂದಾಗ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನ ನೋಡಿ ಇವತ್ತು ಯಾಕೋ ಬಿಜೆಪಿ ಫ್ರೆಂಡ್ಸ್ ಬರಲಿಲ್ಲ, ಅರಳಿದ ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ ತೆನೆಯನ್ನ ಎಸೆದು ಈಗ ಕುಮಾರಣ್ಣ ಕಮಲ ಹಿಡ್ಕೊಂಡು ಹೋಗಿದ್ದಾರೆ. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕರ್ನಾಟಕ ಪ್ರಬುದ್ಧವಾಯಿತು, ಕರ್ನಾಟಕ ಸಮೃದ್ಧಿ ಆಯಿತು. ಇವತ್ತು ನನ್ನ ಸೋದರಿ ಸ್ಟೇಜ್ ಮೇಲೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಅಂತೇಳಿ. ನಮಗೂ ಬಿಜೆಪಿ ಸರ್ಕಾರ ಇತ್ತು, ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಅವರು ಬದುಕಿನ ಮೇಲೆ ರಾಜಕಾರಣ ಮಾಡೋದಲ್ಲ, ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ. ಧರ್ಮ, ದೇವರು, ದೇವಸ್ಥಾನ ಅಂತೇಳಿ, ದೇವಸ್ಥಾನ ಯಾರ ಹಕ್ಕು ಅಲ್ಲ, ಯಾರ ಆಸ್ತಿ ಅಲ್ಲ. ನಮಗೂ ನಿಮಗೂ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ಏನು ರಾಮ ಮಂದಿರದ ಮೇಲೆ ಬಹಳ ದೊಡ್ಡ ಪ್ರಚಾರ ಮಾಡಕ್ಕೆ ಉಪಯೋಗ ಮಾಡುದು, ಅಲ್ಲಿ ಅಯೋಧ್ಯೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಟ್ಟವ್ರು ಯಾರು? ರಾಜೀವ್ ಗಾಂಧಿಯವರು. ಇವತ್ತು ನಾವು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನೋ ಮಾತನ್ನ ನಾನು ಯಾವಾಗಲೂ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ. ಇವತ್ತು 5 ಗ್ಯಾರಂಟಿ, ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ, ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ. ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ತೇವೆ. ಈಗ ಬೆಳಕು ದೀಪ ಇಲ್ಲಿ ಹಚ್ಚಿಸ್ತೋ ನಾವು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ನನ್ನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ಸ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮ ಮನೆಯೆಲ್ಲ ಬೆಳಗಲಿ ಅಂತೇಳಿ ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಬಡಗಾಮ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗದಲ್ಲಿ ಹೋಗಿ ಆ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು
ಹೆಣ್ಮಕ್ಳ ಕೈಯಲ್ಲಿ ನೀರನ್ನು ಚೆಲ್ಲಿಸಿ ಕಸ ಗುಡಿಸಿ ಈ ರಾಜ್ಯದಲ್ಲಿರುವಂತಹ ಕೊಳೆ, ದರಿದ್ರ, ಅನಿಷ್ಟ, ಬಡತನ ಎಲ್ಲ ಕೂಡ ನಿರ್ಮೂಲನೆ ಆಗಲಿ ಅಂತೇಳಿ ಅಲ್ಲಿ ಪ್ರಾರಂಭವನ್ನು ಮಾಡಿ ಬೆಳಗಾವಿನಲ್ಲಿ ಗೃಹಜ್ಯೋತಿಯನ್ನ 200 ಯೂನಿಟ್ ವರೆಗೂ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಇವತ್ತು 1.5 ಕೋಟಿ ಜನರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಯಾರಿಗೂ ಕೂಡ ಎಲ್ಲರೂ ಕೂಡ 0 ಬಿಲ್ ಬರ್ತಾ ಇದೆ. ಇದು ಸತ್ಯನಾ ಇಲ್ಲೋ ಅನ್ನೋದನ್ನ ನಿಮ್ಮ ಬಿಲ್ಗಡೆ ಸಾಕ್ಷಿ, ನಿಮ್ಮ ಮನೆಯಲ್ಲಿ ಉರ್ತಾ ಇರೋಂತ ಕರೆಂಟ್ ಸಾಕ್ಷಿ, ಬೆಳಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅನ್ನ ಭಾಗ್ಯ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರದವರು 5 ಕೆಜಿ ಅಕ್ಕಿ ಕೊಡಲಿಲ್ಲ ಅವರು. ಆದರೆ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದು ಬಸವಣ್ಣನ ನಾಡು, ಅಲ್ಲಮ್ಮ ಪ್ರಭುಗಳ ನಾಡು, ತಾಯಿ ಅಕ್ಕಮಹಾದೇವಿಯ ನಾಡು, ಈ ನಾಡಿನಲ್ಲಿ ನುಡಿದಂತೆ ನೆಡಬೇಕು ಅಂತೇಳಿ ನಾವು 5 ಕೆಜಿ ಅಕ್ಕಿ, 5 ಕೆಜಿ ಅದಕ್ಕೆ ಹಣವನ್ನ 34 ರೂಪಾಯಿ 1 ಕೆಜಿಗೆ ಹಣವನ್ನ ಇವತ್ತು ಕೊಟ್ಟು ಆ ನಿಮ್ಮ ಮನೆಯ ಬದುಕಿನಲ್ಲಿ ಒಂದು ಯಾರು ಕೂಡ ಹಸಿದಿಂದ ಇರಬಾರದು ಅಂತೇಳಿ ಈ ಯೋಜನೆಯನ್ನು ತೆಗೆದುಕೊಂಡು ಬಂತು. ನಮ್ಮ ತಾಯಂದಿರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಕ್ಕಳ ಮನೆಗೆ ಹೋಗ್ತಾರೆ, ಬೀಗರ ಮನೆಗೆ ಹೋಗ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ. ಗೌರ್ಮೆಂಟ್ ಬಸ್ ಈಗ ತಾನೇ ಐರಾವತ ಬಸ್ಗಳನ್ನು ಪ್ರಾರಂಭ ಮಾಡಿದ್ರು. 1,000ಕ್ಕೂ ಹೆಚ್ಚು ಬಸ್ಸನ್ನು ಹೊಸದಾಗಿ ತೆಗೆದುಕೊಂಡಿದ್ದೇವೆ. ಆ ನನ್ನ ತಾಯಂದಿರು ಎಲ್ಲ ಸೌಖ್ಯವಾಗಿ ಓಡಾಡಬೇಕು. ನೀವು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಮಧು ಬಸ್ನಲ್ಲಿ? 400-500 ರೂಪಾಯಿ ಬಸ್. ಅದೇ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಬರಬೇಕಾದ್ರೆ 1,200-1,300 ರೂಪಾಯಿ ಬಸ್ ಚಾರ್ಜ್. ಬೆಂಗಳೂರಿಂದ ಎಲ್ಲರೂ ಅಕ್ಕಪಕ್ಕ ಓಡಾಡಬೇಕಾದ್ರೆ 100 ರೂಪಾಯಿ ಬಸ್. ತಿಂಗಳಿಗೆ 2 ಸತಿ ಓಡಾಡಿ, ಕೆಲಸಕ್ಕೆ ಹೋದವರು 20 ದಿನ ಓಡಾಡಿ, ನಿಮಗೆ ಕನಿಷ್ಠ 2-3 ಸಾವಿರ ರೂಪಾಯಿ ಒಂದು ಹೆಣ್ಮಕ್ಳಿಗೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.